हाय वेलकम टू अवर यूट्यूब चैनल स्टूडेंट्स लर्निंग सेंटर एम्पवरिंग माइंड्स इंदिन तरगतियल ना चाइल्ड डेवलपमेंट एंड पेडागोजी इन साइकोलॉजी अंतीवी अदरल चाप्टर वाइज क्वेश्चन्स माता अब प्रीवियस इयर क्वेश्चन पेपर्स केदार नानु चाइल्ड ग्रोथ एंड डेवलपमेंट वन वीडियो को वीडियो नोड़ी अंतर्रे वीडियो नोड़ी इतने भाग आगे इवती मोदलने प्रश्ने नोड़ क्वेश्चन नंबर 21 एनविरॉन्मेंटल फैक्टर्स दट शेप डेवलपमेंट इनक्लूड आल आफ् दिस फॉलोइंग एक्सेप्ट अंत को सीटेट 2012 प्रश्ने ऑप्शन ए कल्चर ऑप्शन बी क्वालिटी ऑफ एजुकेशन ऑप्शन सी फिजिक ऑप्शन डी क्वालिटी ऑफ न्यूट्रिशन इले ಯಾವುದು ಡೆವಲಪ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳಿರೋದು ಅಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ದಟ್ ಶೇಪ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ ಕಲ್ಚರ್ ಡೆವಲಪ್ಮೆಂಟ್ ಆಗುತ್ತೆ ಕ್ವಾಲಿಟಿ ಆಫ್ ಎಜುಕೇಷನ್ ಅದು ಕೂಡ ಡೆವಲಪ್ಮೆಂಟ್ಗೆ ಆಗುತ್ತೆ ಅಂದರೆ ಕ್ವಾಲಿಟಿ ಆಫ್ ನ್ಯೂಟ್ರಿಷನ್ನು ಕೂಡ ಆಗುತ್ತೆ ಫಿಸಿಕ್ ಅಂತಂದರೆ ನಾವು ಬಾಡಿ ಯಾವ ಶೇಪ್ ಇರುತ್ತೆ ಅದು ಡೆವಲಪ್ಮೆಂಟಲ್ಲಿ ಬರೋದಿಲ್ಲ ಹಾಗಾಗಿ ಆಪ್ಷನ್ ಸಿ ಫಿಸಿಕ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 22 ಫಿಸಿಕಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಕಾಲ್ಡ್ ಇದು ಯು ಪಿ ಟೆಟ್ 2014 ಕೇಳಿರುವ ಪ್ರಶ್ನೆ ಆಪ್ಷನ್ ಎ ರೆಡಿನೆಸ್ ಆಪ್ಷನ್ ಬಿ ಮೆಚುರೇಷನ್ ಆಪ್ಷನ್ ಸಿ ಮೊಬಿಲಿಟಿ ಆಪ್ಷನ್ ಡಿ ಹೆರಿಡಿಟಿ ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ ಮೆಚುರೇಷನ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 23 ದ ಸೆಂಟ್ರಲ್ ಫೋಕಸ್ ಆಫ್ ಚೈಲ್ಡ್ ಸೈಕಾಲಜಿ ಈಸ್ ಇದು ಕೂಡ ಯು ಪಿ ಟೆಟ್ 2014 ಕೇಳಿದರೆ ಆಪ್ಷನ್ ಎ ಗುಡ್ ಟೀಚರ್ ಆಪ್ಷನ್ ಬಿ ಚೈಲ್ಡ್ ಆಪ್ಷನ್ ಸಿ ಟೀಚಿಂಗ್ ಪ್ರೋಸೆಸ್ ಆಪ್ಷನ್ ಡಿ ಸ್ಕೂಲ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ ಚೈಲ್ಡ್ ಈಸ್ ರೈಟ್ ಆನ್ಸರ್ ಯಾಕಂದರೆ ನಾವು ಚೈಲ್ಡ್ ಸೈಕಾಲಜಿ ಅಂತಲೇ ಓದ್ತಾ ಇದ್ದೀವಿ ಅದು ಮೇನ್ ಫೋಕಸ್ ಮಾಡೋದು ಚೈಲ್ಡ್ಗೆ ಟೀಚರಿಗಾಗಲಿ ಟೀಚಿಂಗ್ ಪ್ರೊಸೆಸ್ಸಿಗಾಗಲಿ ಸ್ಕೂಲಿಗಾಗಲಿ ಅಲ್ಲ ಹಾಗಾಗಿ ಆಪ್ಷನ್ ಬಿ ಚೈಲ್ಡ್ ಈಸ್ ಸರಿ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 24 ಇನ್ ಚೈಲ್ಡ್ ಡೆವಲಪ್ಮೆಂಟ್ ಇದು ಕೂಡ ಯು ಪಿ ಟೆಟ್ 2014 ಕೇಳಿದರೆ ಆಪ್ಷನ್ ಎ ಎಂಫಸಿಸ್ ಈಸ್ ಆನ್ ಪ್ರೋಸೆಸ್ ಆಪ್ಷನ್ ಬಿ ಎಂಫಸಿಸ್ ಈಸ್ ಆನ್ ದ ರೋಲ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ಆಪ್ಷನ್ ಸಿ ಇಟ್ ಈಸ್ ಸ್ಟಡಿ ಫ್ರಮ್ ಕಾನ್ಸೆಪ್ಷನ್ ಟು ಅಡೋಲೆಸೆನ್ಸ್ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 25 ಸ್ಕೋಪ್ ಆಫ್ ಸ್ಟಡಿ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಈಸ್ ಈ ಪ್ರಶ್ನೆ ಯು ಪಿ ಟೆಟ್ 2014 ಕೇಳಿದರೆ ಆಪ್ಷನ್ ಎ ಸ್ಟಡಿ ಆಫ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಆಪ್ಷನ್ ಬಿ ಸ್ಟಡಿ ಆಫ್ ಎಫೆಕ್ಟ್ಸ್ ಆಫ್ ಎನ್ವಿರಾನ್ಮೆಂಟ್ ಆನ್ ಚೈಲ್ಡ್ ಡೆವಲಪ್ಮೆಂಟ್ ಆಪ್ಷನ್ ಸಿ ಸ್ಟಡಿ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 26 ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಇದು ಯು ಪಿ ಟೆಟ್ 2014 ಕೇಳಿದರೆ ಆಪ್ಷನ್ ಎ ಲರ್ನಿಂಗ್ ಫಿಸಿಕಲ್ ಸ್ಕಿಲ್ಸ್ ನೆಸೆಸರಿ ಫಾರ್ ಆರ್ಡಿನರಿ ಗೇಮ್ಸ್ ಆಪ್ಷನ್ ಬಿ ಅಚೀವಿಂಗ್ ಎ ಮಸ್ಕ್ಯುಲೈನ್ ಆರ್ ಫೆಮಿನೈನ್ ಸೋಷಿಯಲ್ ರೋಲ್ ಆಪ್ಷನ್ ಸಿ ಅಚೀವಿಂಗ್ ಪರ್ಸ್ನಲ್ ಇಂಡಿಪೆಂಡೆನ್ಸ್ ಆಪ್ಷನ್ ಡಿ ಲರ್ನಿಂಗ್ ಟು ಗೆಟ್ ಅಲಾಂಗ್ ವಿತ್ ಏಜ್ ಮೇಟ್ಸ್ ಫಾರ್ ದಿಸ್ ಕ್ವಶನ್ ಅಚೀವಿಂಗ್ ಪರ್ಸ್ನಲ್ ಇಂಡಿಪೆಂಡೆನ್ಸ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 27 ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಎಮೋಷ್ನಲ್ ಡೆವಲಪ್ಮೆಂಟ್ ಆರ್ ಆಪ್ಷನ್ ಎ ಫಿಸಿಕಲ್ ಹೆಲ್ತ್ ಆಪ್ಷನ್ ಬಿ ಮೆಂಟಲ್ ಎಬಿಲಿಟೀಸ್ ಆಪ್ಷನ್ ಸಿ ಫ್ಯಾಟಿಗ್ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್ ಫಾರ್ ದಿಸ್ ಕ್ವಶನ್ ಆಲ್ ಆಫ್ ದ ಅಬೋವ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 28 ದ ಟೈಪ್ ಆಫ್ ಪರ್ಸನಾಲಿಟಿ ಆಫ್ ಎ ಪರ್ಸನ್ ಎಕ್ಸ್ಪ್ರೆಸ್ಸಿಂಗ್ ಹಿಸ್ ಲಿಬಿಡೋ ಔಟ್ವರ್ಡ್ ಈಸ್ ಆಪ್ಷನ್ ಎ ಕಾಗ್ನಿಟಿವ್ ಪರ್ಸನಾಲಿಟಿ ಆಪ್ಷನ್ ಬಿ ಅಸ್ಥೆಟಿಕ್ ಪರ್ಸನಾಲಿಟಿ ಆಪ್ಷನ್ ಸಿ ಎಕ್ಸ್ಟ್ರಾವರ್ಟ್ ಪರ್ಸನಾಲಿಟಿ ಆಪ್ಷನ್ ಡಿ ರಿಲಿಜಿಯಸ್ ಪರ್ಸನಾಲಿಟಿ ಫಾರ್ ದಿಸ್ ಕ್ವಶನ್ ಎಕ್ಸ್ಟ್ರಾವರ್ಟ್ ಪರ್ಸನಾಲಿಟಿ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 29 ಹೂ ಹ್ಯಾಸ್ ಸೆಂಟ್ರಲ್ ಪ್ಲೇಸ್ ಇನ್ ಎಜುಕೇಷನ್ ಅಕಾರ್ಡಿಂಗ್ ಟು ಚೈಲ್ಡ್ ಸೈಕಾಲಜಿ ಆಪ್ಷನ್ ಎ ದ ಚೈಲ್ಡ್ ಆಪ್ಷನ್ ಬಿ ದ ಟೀಚರ್ ಆಪ್ಷನ್ ಸಿ ದ ಗಾರ್ಡಿಯನ್ ಆಪ್ಷನ್ ಡಿ ದ ಅಡ್ಮಿನಿಸ್ಟ್ರೇಟರ್ ನಾನು ಕಳೆದ ಒಂದು ಪ್ರಶ್ನೆಯಲ್ಲಿ ಹೇಳಿದೆ
ಸೆಂಟ್ರಲ್ ಪ್ಲೇಸ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ಚೈಲ್ಡ್ ಸೈಕಾಲಜಿ. ಚೈಲ್ಡ್ ಸೈಕಾಲಜಿ ಮ್ಯಾಕ್ಸಿಮಮ್ ಚೈಲ್ಡ್ಗೆ ಫೋಕಸ್ ಮಾಡಿ ಎಲ್ಲವೂ ಕೂಡ ಮಾಡ್ತೀವಿ. ಆಪ್ಷನ್ ಎ ಚೈಲ್ಡ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 30. ಚೈಲ್ಡ್ ಈಸ್ ಎ ಬುಕ್ ವಿಚ್ ದ ಟೀಚರ್ ಹ್ಯಾಸ್ ಟು ಲರ್ನ್ ಫ್ರಮ್ ಪೇಜ್ ಟು ಪೇಜ್. ಹೂ ಹ್ಯಾಸ್ ಸ್ಟೇಟೆಡ್ ದ ಅಬೋವ್ ಅಂತ ಕೊಟ್ಟಿದ್ದಾರೆ. ಚೈಲ್ಡ್ ಈಸ್ ಎ ಬುಕ್ ವಿಚ್ ಈಸ್ ಅ ಟೀಚರ್ ಹ್ಯಾಸ್ ಟು ಲರ್ನ್ ಫ್ರಮ್ ಪೇಜ್ ಟು ಪೇಜ್ ಅಂತೇಳಿ ಯಾರು ಹೇಳಿದ್ದು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಪ್ಲೂಟೋ, ಆಪ್ಷನ್ ಬಿ ಅರಿಸ್ಟಾಟಲ್, ಆಪ್ಷನ್ ಸಿ ರೂಸೋ, ಆಪ್ಷನ್ ಡಿ ರಾಸ್. ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ ರೂಸೋ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 31. ಎಮೋಷನ್ ಈಸ್ ಒರಿಜಿನೇಟೆಡ್ ಥ್ರೂ. ಆಪ್ಷನ್ ಎ ಹ್ಯಾಬಿಟ್ಸ್, ಆಪ್ಷನ್ ಬಿ ಇನ್ಸ್ಟಿಕ್ಟ್ಸ್, ಆಪ್ಷನ್ ಸಿ ಫಿಸಿಕಲ್ ಡೆವಲಪ್ಮೆಂಟ್, ಆಪ್ಷನ್ ಡಿ ಫಾರ್ಮೇಷನ್ ಆಫ್ ಕಾನ್ಸೆಪ್ಟ್ಸ್. ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ ಇನ್ಸ್ಟಿಂಕ್ಟ್ಸ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 32. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ. ನಾಟ್ ಟ್ರೂ ವೆರಿ ಇಂಪಾರ್ಟೆಂಟ್, ಯಾಕಂದರೆ ನಮಗೆ ನಾಟ್ ಟ್ರೂ ಬಿಟ್ಟು ಟ್ರೂ ಸ್ಟೇಟ್ಮೆಂಟ್ ಹಾಕಿಬಿಟ್ರೆ ತಪ್ಪಾಗುತ್ತೆ. ಆಪ್ಷನ್ ಎ ಹೆರಿಡಿಟಿ ಈಸ್ ದ ಟ್ರಾನ್ಸ್ಮಿಷನ್ ಆಫ್ ಟ್ರೇಡ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್. ಯಾವುದು ಇಲ್ಲ ಅಂತ ಕೊಟ್ಟಿದ್ದಾರೆ, ಟ್ರೂ ಇಲ್ಲ, ಇದು ಟ್ರೂ ಇದೆ ಅಲ್ವಾ. ಡೆವಲಪ್ಮೆಂಟ್ ಈಸ್ ದ ಪ್ರೊಡಕ್ಟ್ ಆಫ್ ದ ಇಂಟ್ರ್ಯಾಕ್ಷನ್ ಆಫ್ ದ ಆರ್ಗನಿಸಮ್ಸ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್. ಆಪ್ಷನ್ ಸಿ ಹೆರಿಡಿಟಿ ಈಸ್ ದ ಸಬ್ಲಿಮೇಷನ್ ಆಫ್ ಇನ್ಬೋರ್ನ್ ಇಂಡಿವಿಜುವಲ್ ಟ್ರೇಡ್ಸ್. ಆಪ್ಷನ್ ಡಿ ಹೆರಿಡಿಟಿ ಈಸ್ ದ ಟ್ರಾನ್ಸ್ಮಿಷನ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ ಆಫ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೆರಿಡಿಟಿ ಈಸ್ ದ ಸಬ್ಲಿಮೇಷನ್ ಆಫ್ ಇನ್ಬೋರ್ನ್ ಇಂಡಿವಿಜುವಲ್ ಟ್ರೇಡ್ಸ್ ಈಸ್ ಅ ರೈಟ್ ಆನ್ಸರ್. ಆಪ್ಷನ್ ಸಿ ಅಲ್ಲಿ ಇದೆ ನೋಡಿ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 33. ದ ಬೆಸ್ಟ್ ಮೆಥಡ್ ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಈಸ್. ಇದು ಪಂಜಾಬ್ TET 2014 ಕೇಳಿದರೆ. ಆಪ್ಷನ್ ಎ ಸೈಕೋ ಅನಾಲಿಟಿಕ್ ಮೆಥಡ್, ಆಪ್ಷನ್ ಬಿ ಕಂಪೇರೇಟಿವ್ ಮೆಥಡ್, ಆಪ್ಷನ್ ಸಿ ಡೆವಲಪ್ಮೆಂಟಲ್ ಮೆಥಡ್, ಆಪ್ಷನ್ ಡಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಫಾರ್ ದಿಸ್ ಕ್ವಶನ್ ಡೆವಲಪ್ಮೆಂಟಲ್ ಮೆಥಡ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 34. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಟ್ರೂ ಸ್ಟೇಟ್ಮೆಂಟ್ ಕೊರಸ್ಪಾಂಡಿಂಗ್ ಟು ಸೆಫಾಲೋಕೋಡಲ್ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್. ಇದು ರಾಜಸ್ಥಾನ್ TET 2014 ಕೇಳಿದರೆ. ಆಪ್ಷನ್ ಎ ಡೆವಲಪ್ಮೆಂಟ್ ಈಸ್ ಫ್ರಮ್ ಹೆಡ್ ಟು ಫೂಟ್, ಆಪ್ಷನ್ ಬಿ ಡೆವಲಪ್ಮೆಂಟ್ ಈಸ್ ಫ್ರಮ್ ಫೂಟ್ ಟು ಹೆಡ್, ಆಪ್ಷನ್ ಸಿ ಡೆವಲಪ್ಮೆಂಟ್ ಈಸ್ ಫ್ರಮ್ ಮಿಡಲ್ ಟು ಪೆರಿಫೆರಿ, ಆಪ್ಷನ್ ಡಿ ನನ್ ಆಫ್ ದೀಸ್. ಫಾರ್ ದಿಸ್ ಕ್ವಶನ್ ಡೆವಲಪ್ಮೆಂಟ್ ಈಸ್ ಫ್ರಮ್ ಹೆಡ್ ಟು ಫೂಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 35. ದ ಟ್ರಾನ್ಸ್ಮಿಷನ್ ಆಫ್ ಟ್ರೇಡ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ ಈಸ್. ಇದು ಪಂಜಾಬ್ TET 2014 ಕೇಳಿದರೆ. ಆಪ್ಷನ್ ಎ ಎನ್ವಿರಾನ್ಮೆಂಟ್, ಆಪ್ಷನ್ ಬಿ ಜೀನ್ಸ್, ಆಪ್ಷನ್ ಸಿ ಹೆರಿಡಿಟಿ, ಆಪ್ಷನ್ ಡಿ ಸಿ ಹೆರಿಡಿಟಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 36. ಎ ಪ್ರೋಸೆಸ್ ಬೈ ವಿಚ್ ಎ ಪೇರೆಂಟ್ ಅಸ್ಯೂಮ್ ದಟ್ ಹಿಸ್ ಚೈಲ್ಡ್ಸ್ ಟ್ರೇಡ್ಸ್ ಆರ್ ಆಲ್ ಪಾಸಿಟಿವ್ ಬಿಕಾಸ್ ಒನ್ ಟ್ರೇಡ್ ಈಸ್ ಪಾಸಿಟಿವ್ ಈಸ್ ಟರ್ಮ್ಡ್ ಆಸ್. ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ ಪಂಜಾಬ್ TET 2014. ಆಪ್ಷನ್ ಎ ಹ್ಯಾಲೋ ಎಫೆಕ್ಟ್, ಆಪ್ಷನ್ ಬಿ ಹಾಥ್ರೋನ ಎಫೆಕ್ಟ್, ಆಪ್ಷನ್ ಸಿ ಲಾ ಆಫ್ ಎಫೆಕ್ಟ್, ಆಪ್ಷನ್ ಡಿ ರಿವರ್ಸ್ ಹ್ಯಾಲೋ ಎಫೆಕ್ಟ್. ಫಾರ್ ದಿಸ್ ಕ್ವಶನ್ ರಿವರ್ಸ್ ಹ್ಯಾಲೋ ಎಫೆಕ್ಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 37. ಇನ್ ವಿಚ್ ಸ್ಟೇಜ್ ಈಸ್ ದ ಫಿಸಿಕಲ್ ಗ್ರೋತ್ ಈಸ್ ರ್ಯಾಪಿಡ್. ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ ತಮಿಳ್ನಾಡು TET 2014. ಆಪ್ಷನ್ ಎ ಅರ್ಲಿ ಚೈಲ್ಡ್ಹುಡ್, ಆಪ್ಷನ್ ಬಿ ಇನ್ಫ್ಯಾನ್ಸಿ, ಆಪ್ಷನ್ ಸಿ ಅಡೋಲೋಸೆನ್ಸ್, ಆಪ್ಷನ್ ಡಿ ಸ್ಕೂಲ್ ಏಜ್. ಆಪ್ಷನ್ ಬಿ ಇನ್ಫ್ಯಾನ್ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 38. ಎಕ್ಸೆಸಿವ್ ಸಿಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್ ಬೈ ದ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಲೀಡ್ಸ್ ಟು ಡ್ಯಾಶ್. CTET 2012 ಕೇಳಿದರೆ. ಆಪ್ಷನ್ ಎ ಡಾರ್ಫಿಸಮ್, ಆಪ್ಷನ್ ಬಿ ಕ್ರಿಟಿನಿಸಮ್, ಆಪ್ಷನ್ ಸಿ ಗಿಗ್ನ್ಯಾಟಿಸಮ್, ಆಪ್ಷನ್ ಡಿ ಗಾಯ್ಟರ್. ಫಾರ್ ದಿಸ್ ಕ್ವಶನ್ ಗಿಗ್ನ್ಯಾಟಿಸಮ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 39. The book titled Dream Analysis was published by. This question is asked in Tamil Nadu TET 2014. Option A, John Dewey. Option B, William James. Option C, Edward Titchener. Option D, Sigmund Freud. For this question,
विलियम जेम्स, ऑप्शन बी इज राइट आंसर। नेक्स्ट क्वेश्चन, क्वेश्चन नंबर 40, ड्यूरिंग फर्टिलाइजेशन द क्रोमोसोम्स रिसीव्ड फ्रॉम द मेल पार्टनर इज, दिस क्वेश्चन इज आस्क्ड इन तमिलनाडु टीटी 2014, ऑप्शन ए वाई, ऑप्शन बी एक्स, ऑप्शन सी एक्स वाई, ऑप्शन डी एक्स एक्स। ऑप्शन सी अल इदे नोडी, एक्स वाई मेल इंद तगोंतारे, फीमेल इंद एक्स एक्स तगोंतारे, हागागी ऑप्शन सी एक्स वाई इज राइट आंसर। इदुवरेगू नानु 20 क्वेश्चन्स माडिसिदे, एल्ला प्रश्नेगळु प्रीवियस इयर क्वेश्चन पेपर्स अल्ली केळिदरे, नीवु आ क्वेश्चन्स अन्नु नोट डौन माड्कोळ्ळि। ಯಾರಿಗಾದರೂ ಪಿ ಡಿ ಎಫ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಿಗೆ ಹೋಗಿ ನಮ್ಮ ವಾಟ್ಸಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಟಚ್ ಮಾಡಿ ಜಾಯ್ನ್ ಆಗಬಹುದು। ಜಾಯ್ನ್ ಆದರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಎಲ್ಲ ಪಿ ಡಿ ಎಫ್ಗಳು ಸಿಗ್ತವೆ। ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನೆಕ್ಸ್ಟ್ ಇದಲ್ಲ ಆದಷ್ಟು ಬೇಗ ಸಿಗೋಣ। ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್।